शुद्धज्ञानैकमूर्तये निर्मलाय प्रशांताय तस्मै श्रीगुरवे नमः। बसवलिंगाय नमः। ॐ श्री गुरु बसवलिंगाय नमः। शांति 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 है। आत्मीय वीक्षक बंधुगळिगे शरणु शरणार्थी तमेलरिगू बसवयोग कार्यक्रम के आत्मीयवागिरुव स्वागत सुस्वागत। आत्मीयरे बाल्ययोगद बग्गे हलवारु माहितिगळन्नु नोड्ता इद्वि। बहळ मुख्यवागि ಬಾಲ್ಯದಲ್ಲಿ ಯೋಗವನ್ನು ನಾವು ಪ್ರಾರಂಭ ಮಾಡಿದರೆ ನಾವೇನಾಗ್ತೇವೆ ಅಂದರೆ ಜೀವನ ಪರ್ಯಂತ ಸಂತೋಷ ಸುಖದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಈ ಜಗತ್ತಿನಲ್ಲಿ ಹೆಚ್ಚು ಸಂತೋಷವಾಗಿರ್ತಕ್ಕಂಥವ್ರಂದರೆ ಯೋಗಿಗಳು ಅಂತ ಹೇಳ್ಬೋದು. ಸಂಪೂರ್ಣ ಸಂತೋಷವಾಗಿರ್ತಕ್ಕಂಥವ್ರು ಅಂತ ಹೇಳಿದರೆ ಯೋಗಿಗಳು ಅಂತ ಹೇಳ್ಬೋದು. ಅಂದರೆ ಯೋಗವನ್ನು ಮಾಡಿದರೆ ಮಾತ್ರ ನಾವು ಸಂತೋಷದಿಂದ ಇರಬಹುದೇನೋ ಅಂತಕ್ಕಂಥದ್ದು ನಮಗೆ ಸಂಪೂರ್ಣವಾಗಿ ಸಾಬೀತಾಗಬೇಕು. ಯೋಗವನ್ನು ಮಾಡಿದರೆ ಮಾತ್ರ ನಾವು ಸ್ವಸ್ಥವಾಗಿ ಆರೋಗ್ಯವಾಗಿ ಆನಂದದಿಂದ ಇರಬೇಕಂತಕ್ಕಂಥದ್ದು ನಮಗೆ ಖಾತ್ರಿ ಪಡಿಸ್ಕೋಬೇಕು. ನಾವು ಅದಕ್ಕಾಗಿ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಯೋಗ ಸೂತ್ರಗಳನ್ನು ಓದಬೇಕು. ಯೋಗ ಸೂತ್ರಗಳು ಅಂತ ಹೇಳಿದರೆ ಜೀವನದಲ್ಲಿ ಯಾವುದನ್ನು ಪಡೆಯಬೇಕು, ಯಾವುದನ್ನು ಬಿಡಬೇಕು, ಎಲ್ಲಿ ನಾವು ಏನನ್ನು ನೋಡಬೇಕು, ಯಾವುದರಲ್ಲಿ ಹೆಚ್ಚು ನಾವು ಜ್ಞಾನವನ್ನು ಹೊಂದಬೇಕು ಅಂತಕ್ಕಂಥದ್ದನ್ನು ಕಾಣ್ತಕ್ಕಂಥದ್ದಕ್ಕೆ ಯೋಗ ಅಂತ ಕರೀತಾರೆ. ಹಾಗಿದ್ರೆ ನಾವು ಬಹಳ ಮುಖ್ಯವಾಗಿ ಜೀವನದಲ್ಲಿ ಅತಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕಂದರೆ ಒಂದು ನಾವು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಬದುಕ್ತೇವೆ ಅಂತಕ್ಕಂಥದ್ದನ್ನು ಖಾತ್ರಿಪಡಿಸ್ಕೋಬೇಕು. ನಾವು ಯಾರಿಗೆ ಬೇಕಾದರೂ ಮೋಸ ಮಾಡಬಹುದು, ಯಾರಿಗೆ ಬೇಕಾದರೂ ದ್ರೋಹ ಮಾಡ್ಬೋದು, ಯಾರಿಗೆ ಬೇಕಾದರೂ ವಂಚನೆ ಮಾಡ್ಬೋದು. ಆದರೆ ಆತ್ಮವಂಚನೆಯನ್ನು ಮಾಡಿಕೊಳ್ಳಿಕ್ಕೆ ಆಗಲ್ಲ. ಆತ್ಮವಂಚನೆಯನ್ನು ಮಾಡಿಕೊಂಡ್ರೆ ಅದು ಜೀವನನೇ ಅಲ್ಲ. ಅರ್ಥ ಆಯ್ತಾ? ಆತ್ಮಕ್ಕೆ ವಂಚನೆ ಮಾಡ್ಕೊಂಡು ಬದುಕಲಿಕ್ಕಾಗಲ್ಲ, ನಮಗೆ ನಾವೇ ವಂಚನೆ ಮಾಡ್ಕೊಂಡಂಗೆ ಆಗ್ತದೆ. ಹಾಗಾಗಿ ಭಾಳ ಮುಖ್ಯವಾಗಿ ನಾವು ಆತ್ಮವಂಚನೆಯಿಂದ ಬದುಕಬಾರ್ದಂದರೆ ಬೆಳಗಿನ ಜಾವದಲ್ಲಿ ಬಹಳ ಮುಖ್ಯವಾಗಿ ಯೋಗ ಅಭ್ಯಾಸ, ಯೋಗದ ಜೀವನ ಕ್ರಮಗಳ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಜೀವನದಲ್ಲೂ ಕೂಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇರ್ತದೆ. ಈಗ 1 ವರ್ಷದಿಂದ 20 ವರ್ಷದವರೆಗೆ ಇರತಕ್ಕಂಥ ಮಗು ಜೀವನದ ಮುಂಜಾನೆಯಲ್ಲಿರ್ತದೆ. 20 ವರ್ಷದಿಂದ ಒಂದು 30, 35, 50 ವರ್ಷದವರೆಗೂ ಜೀವನದ ಮಧ್ಯಾಹ್ನದಲ್ಲಿರ್ತದೆ. 50 ವರ್ಷದ ಮೇಲೆ ಜೀವನದ ಸಂಜೆಯಲ್ಲಿರ್ತದೆ. ಒಬ್ಬ ಮನುಷ್ಯನ ಬದುಕು 20 ವರ್ಷದವರೆಗೂ ಮುಂಜಾನೆ, 20-50 ವರ್ಷದವರೆಗೂ ಮಧ್ಯಾಹ್ನ,
ಐವತ್ತರಿಂದ ಆಚೆಗೆ ಸಾಯಂಕಾಲ ಅಂದರೆ ಹೊತ್ತು ಮುಳುಗ್ತದೆ, ಮುಗಿತು ಜೀವನ ಅಂತ, ಜೀವನ ಮುಳುಗಿ ಹೋಗ್ತಾ ಇದೆ ಅಂತ ಅರ್ಥ. ಆ ಜೀವನ ಮುಳುಗಿ ಹೋಗೋದ್ರ ಒಳಗಡೆ ಜೀವನದ ಅರ್ಥವನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೆ ಯೋಗ ಅಂತ ಕರೀತಾರೆ. ಹಾಗಾಗಿ ಮಕ್ಕಳಿಗೆ ಬೇಗ ಶುರು ಮಾಡಿದ್ರೆ ಜೀವನ ಮುಳುಗಿ ಹೋಗೋದ್ರಲ್ಲಿ ಜೀವನದ ಅರ್ಥವನ್ನು ತಿಳ್ಕೊಂಡು ಬದುಕ್ತವೆ, ಇಲ್ಲಾಂದರೆ ಅರ್ಥ ಗೇಡಿಗಳಾಗಿ ಅನರ್ಥವನ್ನೇ ಜೀವನವನ್ನಾಗಿ ಮಾಡಿಕೊಂಡು ಯಾವುದಕ್ಕೂ ಉಪಯೋಗಕ್ಕೆ ಬಾರದೇ ರೀತಿಯಲ್ಲಿ ನಿಮ್ಮ ಮಕ್ಕಳು ಏನಾಗ್ತವೆ, ಸಮಾಜಕ್ಕೆ ಬಹಳ ದ್ರೋಹವನ್ನು ಎಸಗ್ತಕ್ಕಂಥ ದುಷ್ಟ ಶಕ್ತಿಗಳಾಗಿ ಬೆಳೀತಾ ಹೋಗ್ತವೆ. ಅದಕ್ಕಾಗಿ ಭಾಳ ಮುಖ್ಯವಾಗಿ ಪ್ರಾಣಾಯಾಮಗಳ ಬಗ್ಗೆ ಹೇಳ್ತಿದ್ದೆ, ಅದರಲ್ಲಿ ಭ್ರಾಮರಿ ಪ್ರಾಣಾಯಾಮ. ಈ ಭ್ರಾಮರಿ ಪ್ರಾಣಾಯಾಮ ಹೇಗೆ ಎಷ್ಟು ಅತಿ ಅದ್ಭುತ ಅಂದರೆ, ಮಕ್ಕಳ ಮೆದುಳಿನ ವಿಕಾಸಕ್ಕೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಇದು ಭ್ರಾಮರಿ ಪ್ರಾಣಾಯಾಮ. ಈ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಮೆದುಳಿನ ಕ್ರಿಯಾಶೀಲತೆ, ಮೆದುಳಿನ ಒಂದು ಶಕ್ತಿ ಸಂಪೂರ್ಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸ್ಟ್ರೋಕ್ ಆಗ್ತಾ ಇದೆ, ಲಕ್ವ ಹೊಡಿತಾ ಇದೆ. ಚಿಕ್ಕ ಮಗು, ಸಣ್ಣ ಪುಟ್ಟ ಮಗು ಇರ್ತದೆ, ಅದಕ್ಕೆ ಲಕ್ವ ಹೊಡಿತದೆ. ಅರ್ಥ ಆಯ್ತಾ? ಈ ಥರ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದ್ದಾವೆ. ಇದಕ್ಕೆ ನಾವು ಮುಖ್ಯವಾಗಿ ಏನು ಮಾಡಬೇಕಂದ್ರೆ, ಭಾಳ ಮುಖ್ಯವಾಗಿ ಭ್ರಾಮರಿ ಪ್ರಾಣವನ್ನು ಅಭ್ಯಾಸ ಮಾಡಿಸ್ಬೇಕು. ಚಿಕ್ಕ ಚಿಕ್ಕ ಮಕ್ಕಳಿಗೆ ದೊಡ್ಡವರಾದಾಗ ಅವಾಗ ಲಕ್ವ ಹೊಡಿತಿತ್ತು, ಇವಾಗ ಚಿಕ್ಕ ಮಕ್ಕಳಿಗೇ ಲಕ್ವ ಸಮಸ್ಯೆ ಬರ್ತಾ ಇರತಕ್ಕಂಥದ್ದು. ಈ ಭ್ರಾಮರಿ ಪ್ರಾಣಾಯಾಮ ಮಾಡಿದ್ರೆ ಮೆದುಳಿನ ನರತಂತುಗಳು ಶಕ್ತಿಶಾಲಿ ಆಗ್ತವೆ. ಅರ್ಥ ಆಯ್ತಾ? ಈ ಲಕ್ವ ಸಮಸ್ಯೆಗೆ ಈ ಆಯುರ್ವೇದದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಇದೆ. ನಮ್ಮ ಹತ್ರ ಹಲವಾರು ರೋಗಿಗಳು ಈ ಲಕ್ವ ಸಮಸ್ಯೆನ ಪರಿಪೂರ್ಣವಾಗಿ ನಿವಾರಣೆ ಮಾಡ್ಕೊಂಡು ಹೋಗಿದ್ದಾರೆ. ಈ ನಮ್ಮ ಯೋಗಾಶ್ರಮದಲ್ಲಿ ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸೆಯನ್ನು ತಗೊಂಡ್ರೆ ನಿಮ್ಮ ಲಕ್ವ ಸಮಸ್ಯೆ ಸಂಪೂರ್ಣವಾಗಿ ಗುಣಮುಖವಾಗ್ತದೆ. ಅಷ್ಟು ಅತಿ ಅದ್ಭುತವಾಗಿರತಕ್ಕಂಥ ಔಷಧಿಗಳು ಆಯುರ್ವೇದದಲ್ಲಿ ನಮಗೆ ಸಿಗ್ತವೆ. ಅದಕ್ಕೆ ಈ ರಾಸಾಯನಿಕ ಔಷಧಿಗಳಿಂದ ಲಕ್ವ ಸಮಸ್ಯೆ ಅಂತಕ್ಕಂಥದ್ದು ನಿವಾರಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಮಗು ಏನಾಗ್ತದೆ, ಈ ಥರದ ನರಗಳ ದೌರ್ಬಲ್ಯತೆಯಿಂದ ಮುಕ್ತವಾಗ್ತದೆ. ಅದರ ಜೊತೆಗೆ ಅದರ ಮೆದುಳು ವಿಕಾಸವಾಗ್ತಾ ಹೋಗುತ್ತೆ. ಮೆದುಳು ವಿಕಾಸವಾಗ್ತಾ ಹೋದಂಗೆ ಆ ಜೀವನ ಬಹಳ ಸುಂದರಮಯವಾಗಿರ್ತದೆ. ಹಾಗಾಗಿ ಈ ಭ್ರಾಮರಿ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು, ಇದರ ಇನ್ನೊಂದಿಷ್ಟು ಉಪಾಯಗಳೇನು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈಗ ಈ ಭ್ರಾಮರಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಕಿವಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆ ಆಗ್ಬೋದು, ತಲೆನೋವಿನ ಸಮಸ್ಯೆ ಆಗ್ಬೋದು, ಎಲ್ಲ ನಿವಾರಣೆ ಆಗ್ತದೆ. ಮಕ್ಕಳಲ್ಲಿ ತಲೆನೋವಿನ ಸಮಸ್ಯೆ ಜಾಸ್ತಿ ಬರ್ತಾ ಇರ್ತದೆ. ಈಗ ಅಕಸ್ಮಾತ್ ಮಕ್ಕಳಲ್ಲಿ ತಲೆನೋವು ಬಂತು ಅಂತೇಳಿದ್ರೆ ನೀವೇನು ಮಾಡಬೇಕು, ಆ ಮಗುವಿನ ಕಿವಿಗೆ ನುಗ್ಗೆ ಸೊಪ್ಪಿನ ರಸ ಹಾಕಿದರೆ ತಲೆನೋವಿನ ಸಮಸ್ಯೆ ಕಡಿಮೆ ಆಗ್ತದೆ. ಅಥವಾ ಮೂಗಿಗೆ ಸ್ವಲ್ಪ ಷಡ್ಬಿಂದು ತೈಲ ಅಂತ ಬರ್ತದೆ, ಅದನ್ನು ಹಾಕಿದರೆ ಸಂಪೂರ್ಣವಾಗಿ ತಲೆನೋವಿನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ಅದರ ಜೊತೆಗೆ ಮಕ್ಕಳ ಆಹಾರ ವಿಹಾರದಲ್ಲಿ ಕೂಡ ಸ್ವಲ್ಪ ಗಮನ ಇಟ್ಟಿರಬೇಕು. ಒಳ್ಳೆಯ ಸಾತ್ವಿಕ ಆಹಾರವನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಬೇಗ ಡೈಜೆಸ್ಟ್ ಆಗ್ತಕ್ಕಂಥ ಆಹಾರವನ್ನು ಕೊಟ್ಟರೆ ಅವಕ್ಕೆ ತಲೆನೋವು ಯಾವತ್ತೂ ಬರಲ್ಲ. ಅದರ ಜೊತೆಗೆ ಈ ಭ್ರಾಮರಿ ಪ್ರಾಣಾಯಾಮ ಮಾಡಿಸ್ತಾರೆ, ನಿಮ್ಮ ಮಕ್ಕಳ ನರತಂತುಗಳು ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗ್ತಾ ಹೋಗ್ತವೆ. ಮಕ್ಕಳಲ್ಲಿ ಬುದ್ಧಿಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ನಮ್ಮ ಮೆದುಳಿನ ರಾಸಾಯನಿಕ ಕ್ರಿಯೆಗಳು ಬ್ಯಾಲೆನ್ಸ್ ಆಗ್ತವೆ. ಈ ಮಸ್ಕ್ಯುಲರ್ ಡಿಸ್ಟ್ರೋಪಿ ಆಗಿರ್ಬೋದು, ಪ್ಯಾರಲಿಸಿಸ್ ಆಗಿರ್ಬೋದು, ನರ್ವ್ಸ್ ಡಿಸಾರ್ಡರ್ಸ್ ಆಗಿರ್ಬೋದು, ಈ ನಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗಿರೋದಾಗಿರ್ಬೋದು, ಅದರ ಜೊತೆಗೆ ಬ್ಲಡ್ಡಲ್ಲಿ ಅಶುದ್ಧತೆ ಉಂಟಾಗಿರಬಹುದು, ನಮಗೆ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮೆದುಳಿನ ಜೀವ ರಾಸಾಯನಿಕ ತತ್ವಗಳಿಗೆ ಅನುಸಾರವಾಗಿ ಅವು ಸರಿ ಆಗ್ತಾ ಹೋಗ್ತವೆ. ಇಲ್ಲಿ ಕೆಲವೊಂದಿಷ್ಟು ಫಂಕ್ಷನ್ಸ್ಗಳು ಏನಾಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು. ಅದಕ್ಕೆ ನಮ್ಮ ಶರೀರಕ್ಕೆ ಮತ್ತು ಆ ರಾಸಾಯನಿಕ ತತ್ವಗಳಿಗೆ ನೇರಾನೇರ ಸಂಬಂಧ ಇರ್ತದೆ. ಇದನ್ನು ನಾವು ಸರಿ ಮಾಡಿಕೊಂಡಾಗ ಇಡೀ ಶರೀರದಲ್ಲಿರ್ತಕ್ಕಂಥ ಎಲ್ಲ ಇಂಬ್ಯಾಲೆನ್ಸ್ಗಳು ಸರಿ ಆಗ್ತವೆ. ಹಾಗಾಗಿ ಯಾವುದೇ ಸಮಸ್ಯೆ ಇರಲಿ, ಮಕ್ಕಳಿಗೆ ಯಾವುದೇ ಸಮಸ್ಯೆ ಇರಲಿ, ಈ ಭ್ರಾಮರಿ ಪ್ರಾಣಾಯಾಮ ಮಾಡಿಸೋದ್ರಿಂದ ಅದು ಸರಿ ಆಗ್ತದೆ. ಇನ್ನು ಕೆಲವು ಜನ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಆಗಿ ಪ್ರಾಣಾಯಾಮ ಕೂಡ ಮಾಡಲಿಕ್ಕೆ ಆಗಲ್ಲ, ಕೇವಲ ಅವು ಕೈ ಎತ್ತಲಿಕ್ಕೆ ಕೂಡ ಆಗಲ್ಲ. ಅವಕ್ಕೆ ಏನು ಮಾಡ್ತದೆ ಅಂದರೆ ಬೇರೆಯವ್ರ ಕಡೆಯಿಂದ ಹಿಂಗೆ ಕಿವಿ ಮುಚ್ಚಿಸ್ಬಿಟ್ಟು ನಾವು ಈ ಭ್ರಾಮರಿ ಪ್ರಾಣಾಯಾಮನ ಜಸ್ಟು ಆ ಭ್ರಾಮರಿ ಪ್ರಾಣಾಯಾಮನ ಮಾಡಿಸ್ತಾ ಹೋಗ್ತೇವೆ. ಅದರಿಂದ ಏನಾಗ್ತದೆ, ಅವರ ಆರೋಗ್ಯದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಬರ್ತದೆ. ಹಾಗಾಗಿ ಈ ಭ್ರಾಮರಿ ಪ್ರಾಣಾಯಾಮವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲು ನಿಮ್ಮ ಎರಡು ಹೆಬ್ಬೆರಳನ್ನು ಕಿವಿಗೆ ಈ ರೀತಿ ಮುಚ್ಕೋಬೇಕು. ಮೂರು ಇಂಗೂರು ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳು ಕಣ್ಣಿನ ಮೇಲೆ ಇಟ್ಕೊಂಡು ಈ
ತೋರ್ ಬೆರಳನ್ನು ಹುಬ್ಬಿನಲ್ಲಿ ಬಿಟ್ಕೋಬೇಕು. ಉಂಗುರ ಬೆರಳು ಸಾರಿ ಕಿರು ಬೆರಳು ಉಂಗುರ ಬೆರಳು ಮಧ್ಯದ ಬೆರಳು ಕಣ್ಣಿನ ಮೇಲೆ ತೋರು ಬೆರಳು ಹುಬ್ಬಿನ ಮೇಲೆ ಇಟ್ಕೊಂಡು ಹೆಬ್ಬೆರಳನ್ನು ಕಿವಿಗೆ ಮುಚ್ಚಿ ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಬಿಡ್ತಾ ಸೌಂಡನ್ನು ಮಾಡಬೇಕು, ಮಕಾರವನ್ನು ಸೌಂಡ್ ಮಾಡಬೇಕು. ನಿಮ್ಮ ಇಡೀ ಶರೀರವನ್ನು ಸಡಿಲ ಮಾಡ್ತಾ ಮೆದುಳಿನ ಭಾಗವನ್ನು ಗಮನಿಸ್ತಾ ಹೋಗಿ ಮೆದುಳಿನಲ್ಲಿ ಉಂಟಾಗುತ್ತಿರುವ ರಕ್ತ ಪರಿಚಲನೆಯನ್ನು ಗಮನಿಸ್ತಾ ಹೋಗಿ ಅದರೊಂದಿಗೆ ನಿಮ್ಮ ಶರೀರವನ್ನು ಸಂಪೂರ್ಣವಾಗಿ ಸಡಿಲ ಮಾಡ್ತಾ ಹೋಗಿ ಮಾನಸಿಕ ಉದ್ವೇಗ ಮಾನಸಿಕ ತೊಂದರೆಗಳು ಮಾನಸಿಕ ಸಮಸ್ಯೆಗಳು ಸಂಪೂರ್ಣವಾಗಿ ತಣ್ಣಗಾಗುತ್ತಿರುವುದನ್ನು ಗಮನಿಸ್ತಾ ಹೋಗಿ ಮನಸ್ಸು ಶರೀರ ಮತ್ತು ಉಸಿರು ಸಮ್ಮಿಲನಗೊಳ್ಳುತ್ತಿರುವುದನ್ನು ಏಕರೂಪದಲ್ಲಿ ನಮ್ಮ ಶರೀರದಲ್ಲಿ ಸೇರುತ್ತಿರುವುದನ್ನು ಗಮನಿಸ್ತಾ ಹೋಗಿ ಹೀಗೆ ಭ್ರಾಮರಿ ಪ್ರಾಣಾಯಾಮದ ನಂತರ ಇಡೀ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬಹಳ ಶಾಂತವಾಗಿರುವ ವಾತಾವರಣ ಸೃಷ್ಟಿಯಾಗ್ತದೆ. ಮಗು ಸ್ವಲ್ಪ ಶಾಂತತೆಯಲ್ಲೂ ಕೂಡ ಇರಬೇಕಾಗ್ತದೆ, ಜಾಸ್ತಿ ಅಲ್ಲ, ಸ್ವಲ್ಪ ಶಾಂತವಾಗಿ ಸ್ವಲ್ಪ ಅದು ಪೀಸ್ಫುಲ್ ಆಗಿರಬೇಕು. ಇಲ್ಲಾಂದರೆ ಏನಾಗ್ತದೆ, ಅದರಲ್ಲಿ ವಿಕಾರಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮಗು ಕ್ರಿಯಾಶೀಲವಾಗಿಯೂ ಇರಬೇಕು, ಶಾಂತವಾಗಿಯೂ ಇರಬೇಕು. ಕ್ರಿಯಾಶೀಲವಾಗಿರ್ತಕ್ಕಂಥ ಮಗು ಸ್ವಲ್ಪ ಶಾಂತವಾಗಿರ್ತದೆ, ಶಾಂತವಾಗಿರ್ತಕ್ಕಂಥ ಮಗು ಏನಾಗ್ತದೆ, ಕ್ರಿಯಾಶೀಲವಾಗ್ತದೆ. ಹಾಗಾಗಿ ಮಗುವಿನಲ್ಲಿ ಆ ಒಂದು ಚೈತನ್ಯವನ್ನು ನಾವು ಕಾಣಬೇಕಂದರೆ ಈ ಭ್ರಾಮರಿ ಪ್ರಾಣಾಯಾಮ, ಇದರಿಂದ ಏನಾಗ್ತದೆ, ಮಗುವಿನಲ್ಲಿ ಮಾನಸಿಕ ಒತ್ತಡಗಳು ಕೂಡ ಕಡಿಮೆ ಆಗ್ತವೆ. ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ 8-10 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, 8-10 ವರ್ಷದ ಮಕ್ಕಳಿಗೆ. ಯಾಕಂದರೆ ಮಾನಸಿಕ ಒತ್ತಡ ಜಾಸ್ತಿ, ಓದು 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 ಅಂತಕ್ಕಂಥದ್ದೊಂದು ಸ್ಕೂಲಲ್ಲಿ ಕೊಡ್ತಕ್ಕಂಥ ಯೂಸ್ಲೆಸ್ ಕೆಲಸಗಳು, ಅರ್ಥ ಆಯಿತಾ, ಒಂದು 20 ಸಲ ಬರ್ಕೊಂಡು ಬಂದಿರ್ತಾರೆ. ನಾವು ಬರೆದಿದ್ದೇವೆ a+b² = a² b² ಅಂತ, ಅದು ನನ್ನ ಜೀವನದಲ್ಲಿ ಯಾವತ್ತೂ ನನಗೆ ಕೆಲಸಕ್ಕೆ ಬಂದಿಲ್ಲ. ಅದೇ ರೀತಿ ಮಕ್ಕಳಿಗೆ ಆ ರೀತಿ ಹೋಮ್ವರ್ಕನ್ನು ಕೊಟ್ಟಿರ್ತಾರೆ, ಆ ಒಂದು ಹೋಮ್ವರ್ಕನ್ನು ಮಾಡಿ ಮಾಡಿ ಅದು ಮೆದುಳಿಗೆ ಹೋಗೋದಿಲ್ಲ. ಯಾಕಂದರೆ ಯೂಸ್ ಆಗಿರ್ತಕ್ಕಂಥದ್ದು ಮಾತ್ರ ಮೆದುಳು ತೊಗೊತದೆ, ಯೂಸ್ ಇಲ್ಲದೆ ಇರ್ತಕ್ಕಂಥ ಮೆದುಳು ಏನು ಮಾಡ್ತದೆ, ತಿರಸ್ಕಾರ ಮಾಡ್ತದೆ. ಆದರೆ ಒತ್ತಾಯಪೂರ್ವಕವಾಗಿ ಅದನ್ನು ಮಕ್ಕಳಿಗೆ ಹಾಕ್ತಾ ಹೋಗ್ತಾರೆ, ಅದನ್ನು ಹಾಕ್ಕೊಂಡು 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 ಮಗುವಿನ ಮೆದುಳು ಏನಾಗ್ತದೆ, ಹಾಳಾಗ್ತಾ ಹೋಗ್ತದೆ, ನಿಷ್ಕ್ರಿಯಗೊಳ್ತಾ ಹೋಗ್ತದೆ. ಮಗುವಿಗೆ ಏನಾಗ್ತದೆ, ಭಯ ಆತಂಕ ಮತ್ತು ಕೋಪ ಶುರುವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಏನಾಗ್ತದೆ, ನಮ್ಮ ಹೃದಯ ಕೂಡ ತೊಂದರೆಗೊಳಗಾಗ್ತದೆ. ಹಾಗಾಗಿ ಈ ಮಕ್ಕಳಲ್ಲಿ ಹೃದಯ ತೊಂದರೆ ಬರಬಾರ್ದಂದರೆ ಭಾಳ ಮುಖ್ಯವಾಗಿ ನಾವು ಮಾನಸಿಕ ಒತ್ತಡದಿಂದ ಮುಕ್ತಗೊಳಿಸಬೇಕಂದರೆ ಮಕ್ಕಳನ್ನು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಬೇಕು. ಅದರ ಜೊತೆಗೆ ಮಕ್ಕಳಿಗೆ ಏನಾದರೂ ಹೃದಯ ಸಮಸ್ಯೆ ಬಂದಿದೆ ಚಿಕ್ಕ ಮಕ್ಕಳಿಗೆ ಅಂದರೆ ನಾವೇನು ಮಾಡಬೇಕು, ಅರ್ಜುನದ ಚೂರ್ಣ ಅಂತ ಇರ್ತದೆ, ಆ ಅರ್ಜುನದ ಗಿಡ ಮರ್ತದೆ ನೋಡಿ, ಅರ್ಜುನ ಚೂರ್ಣ ಅದು ಡ್ರಗ್ ಆಫ್ ಚಾಯ್ಸ್ ಅದು ಹೃದಯ ಸಮಸ್ಯೆಗೆ. ಅರ್ಜುನದ ಚೂರ್ಣವನ್ನು ಕಷಾಯ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಹೃದಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದರ ಜೊತೆಗೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇಲ್ಲದೇ ಇರೋದ್ರಿಂದನೂ ಕೂಡ ತನ್ನೊಳಗಡೆ ಭಯ ಸೃಷ್ಟಿ ಆಗ್ತದೆ, ಆ ಭಯದಿಂದನೂ ಕೂಡ ಹೃದಯ ಸಮಸ್ಯೆ ಬರ್ತದೆ. ಹಾಗಾಗಿ ಜ್ಞಾಪಕ ಶಕ್ತಿಯ ವೃದ್ಧಿಗಾಗಿ ನಾವೇನು ಮಾಡ್ಬೋದು, ಧನಿಯಾ 1/4 ಚಮಚ ಧನಿಯಾ ಪೌಡ್ರು ಅದನ್ನು ಜೇನಿನೊಂದಿಗೆ ಮಿಕ್ಸ್ ಮಾಡಿ ನಾವು
ರಾತ್ರಿ ಊಟ ಆದಮೇಲೆ ಅದನ್ನು ಸೇವನೆ ಮಾಡೋದ್ರಿಂದ ನಮಗೆ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ಅದಾದಮೇಲೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ನಾವು ಈ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಒಂದು 30 ಬಾರಿ ಮಾಡಿ ಮಲಗಿದರೆ ನಮ್ಮ ಬ್ರೈನ್ ರಿಲ್ಯಾಕ್ಸ್ ಆಗ್ತದೆ, ನಮ್ಗೆ ಚೆನ್ನಾಗಿ ನಿದ್ರೆ ಬರ್ತದೆ, ಜ್ಞಾಪಕ ಶಕ್ತಿಯೂ ಜಾಸ್ತಿ ಆಗ್ತದೆ ನಮಗೆ, ಮತ್ತು ನಮ್ಮಲ್ಲಿ ಏಕಾಗ್ರತೆ ಶಕ್ತಿಯೂ ಜಾಸ್ತಿ ಆಗುತ್ತೆ, ಸಿಟ್ಟು ಕೋಪ ಕೂಡ ಕಡಿಮೆ ಆಗುತ್ತೆ. ಇದೆಲ್ಲ ಕಡಿಮೆ ಆದರೆ ಹೃದಯ ಸಮಸ್ಯೆ ಜೀವನದಲ್ಲಿ ಯಾವತ್ತೂ ಬರಲ್ಲ. ಮನಸ್ಸು ವಿಕಾರ ಹೊಂದಿದಾಗ ಮಾತ್ರ ನಮಗೆ ಹೃದಯಕ್ಕೆ ಸಮಸ್ಯೆ ಬರ್ತದೆ. ಹಾಗಾಗಿ ಭಾಳ ಮುಖ್ಯವಾಗಿ ನಾವು ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಸಂಸ್ಕಾರದಲ್ಲಿ ಇದನ್ನು ಯಾವತ್ತೂ ಮರಿಬಾರ್ದು. ಮಕ್ಕಳನ್ನು ಶಾಂತವಾಗಿ ಪ್ರಶಾಂತವಾಗಿ ಕ್ರಿಯಾಶೀಲವಾಗಿರತಕ್ಕಂಥದ್ದಕ್ಕೆ ನಾವು ಹೆಚ್ಚು ಹೆಚ್ಚು ಒತ್ತು ಕೊಡಬೇಕು. ಅದಕ್ಕೆ ಈ ಭ್ರಾಮರಿ ಪ್ರಾಣಾಯಾಮವನ್ನು ಒಂದು 20-30 ಸಲ ಮಾಡಿಸಲೇಬೇಕು ಪ್ರತಿದಿನ ಬೆಳಗ್ಗೆ. ಇದು ಮಗುವಿನ ಮಾನಸಿಕ ವಿಕಾಸಕ್ಕೆ ಮತ್ತು ಶಾರೀರಿಕ ವಿಕಾಸಕ್ಕೆ ಕೂಡ ಭಾಳ ಸಹಾಯ ಮಾಡ್ತದೆ. ಎಷ್ಟೇ ಮಗುವಿನ ಒಳಗಡೆ ಇರತಕ್ಕಂಥ ಈ ಹಾರ್ಮೋನ್ ಪ್ರಾಬ್ಲಮ್ಗಳಿರಲಿ, ಈ ಭ್ರಾಮರಿ ಪ್ರಾಣಾಯಾಮದಿಂದ ಅದು ಸರಿ ಆಗ್ತಾ ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರ್ತಕ್ಕಂಥ ಸಮಯ. ವಿರಾಮದ ನಂತರ ಈ ಬಾಲ್ಯಯೋಗದ ಕೊನೆಯದಾಗಿ ಇನ್ನು ಯಾವ್ಯಾವ ಪ್ರಾಣಾಯಾಮ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ಮಕ್ಕಳಲ್ಲಿ ಡೆಫಿಷಿಯನ್ಸಿಗಳು ಜಾಸ್ತಿ ಬರ್ತಾ ಇದೆ. ಈ ವಿಟಮಿನ್ ಡೆಫಿಷಿಯನ್ಸಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ, ಇವೆಲ್ಲ ಡೆಫಿಷಿಯನ್ಸಿಗಳಾಗೋದ್ರಿಂದ ಮಕ್ಕಳಲ್ಲಿ ಪೋಷಕ ತತ್ವಗಳು ಸರಿಯಾಗಿ ಸಿಗದೇ ಇರೋದ್ರಿಂದ ಮಕ್ಕಳ ಮಾನಸಿಕ ಬೆಳವಣಿಗೆಯೂ ಸರಿಯಾಗಿ ಆಗ್ತಾಯಿಲ್ಲ, ಶಾರೀರಿಕ ಬೆಳವಣಿಗೆಯೂ ಕೂಡ ಸರಿಯಾಗಿ ಆಗ್ತಾಯಿಲ್ಲ. ಹಾಗಿದ್ರೆ ಮಗುವಿನ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅಂದರೆ ಶರೀರದ ಒಳಗಡೆ ಇರತಕ್ಕಂಥ ಪಾಚನ ಕ್ರಿಯೆ. ಆ ಒಂದು ಪಚನ ಕ್ರಿಯೆ ಅಂತಕ್ಕಂಥದ್ದು ಸರಿಯಾಗಿದ್ದರೆ ಮಗುವಿಗೆ ಆಲ್ಮೋಸ್ಟ್ ಆಲ್ ಯಾವ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂಗಳ ಕೊರತೆಯನ್ನು ಕೂಡ ಬರೋಂಗಿಲ್ಲ. ಈಗ ಇತ್ತೀಚೆಗೆ ಮಗುವಿನ ಡೈಜೆಷನ್ ಸಿಸ್ಟಮ್ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಹಾಳಾಗಿ ಹೋಗಿದೆ ಅಂದರೆ ನೀವೇನೇ ಕೊಡಿ, ಈ ಶ್ರೀಮಂತರ ಮನೆಯಲ್ಲಿ ಮಕ್ಕಳನ್ನು ನೋಡಿ ಎಲ್ಲ ಕೊಡ್ತಾರೆ, ಓಕೆ ಡ್ರೈ ಫ್ರೂಟ್ಸು ಫ್ರೂಟ್ಸು ಎಲ್ಲ ಕೊಡ್ತಾರೆ, ಆದರೂ ಕೂಡ ಆ ಮಕ್ಕಳಲ್ಲಿ ಏನಾಗಿರ್ತದೆ ಕೊರತೆ. ಶ್ರೀಮಂತರ ಮನೆ ಎಲ್ಲ ಮಕ್ಕಳಿಗೂ ಕಣ್ಣಲ್ಲಿ ಕನ್ನಡಕ ಬಂದಿರ್ತವೆ, ಯಾಕಂದರೆ ಅಲ್ಲಿ ವಿಟಮಿನ್ಸ್ಗಳು ನ್ಯೂಟ್ರಿಷನ್ ವ್ಯಾಲ್ಯೂಗಳು ಸರಿಯಾಗಿ ಕಣ್ಣಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ಯಾವ ಪ್ರೋಟೀನ್ಗಳು ಅದಕ್ಕೆ ಸಿಗಲಿಕ್ಕೆ ಆಗದೇ ಇರೋದ್ರಿಂದ, ವಿಟಮಿನ್ಗಳು ಅದಕ್ಕೆ ಸಿಗಲಿಕ್ಕೆ ಆಗದೇ ಇರೋದ್ರಿಂದ, ಸೂಕ್ಷ್ಮ ಪೋಷಕ ತತ್ವಗಳು ಅದಕ್ಕೆ ಸಿಗಲಿಕ್ಕೆ ಆಗದೇ ಇರೋದ್ರಿಂದ ಕಣ್ಣಿನ ಸಮಸ್ಯೆಗಳು ಬರ್ತಾ ಹೋಗ್ತವೆ. ಮತ್ತು ಈ ಶ್ರೀಮಂತರ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ, ಶುಗರ್, ಡಯಾಬಿಟಿಸ್ ಪ್ರಾಬ್ಲಮ್, ಇವೆಲ್ಲ ಸಮಸ್ಯೆಗಳು ಇತ್ತೀಚೆಗೆ ಬರ್ತಾಯಿದೆ. ಅಂದರೆ ನಿಜವಾಗಲೂ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ನಿಜವಾಗಲೂ ಬಡ ಮಕ್ಕಳಿಗಿಂತ ಏನಂತ ಹೇಳಿದ್ರೆ ಹೆಚ್ಚು ಕಷ್ಟಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾರೆ ಇನ್ನು ಮುಂದೆ. ಯಾಕಂದರೆ ಆರೋಗ್ಯವೇ ಭಾಗ್ಯ. ನೀವು ನಿಮ್ಮ ಮಕ್ಕಳಿಗೆ ಈ ಸ್ಟೇಟಸ್ ಸಿಂಬಲ್ ಅಂತ ಹೋಗಿ ಹೊರಗಡೆ ಏನೋ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಅದು ಇದು ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ತಿನ್ನಿಸೋದು ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಭಾಳ ಅಂದರೆ ಭಾಳ ಭಯಾನಕವಾಗಿದೆ, ಭಾಳ ಭಯಾನಕವಾಗಿದೆ. ಚಾಕ್ಲೇಟ್ ಎಲ್ಲ ಕೊಡಿಸ್ತಾ ಇರ್ತೀರ ಮಕ್ಕಳಿಗೆ, ಚಾಕ್ಲೇಟ್ ಮಾಡೋದು ಹೇಗೆ ಗೊತ್ತೇನು? ದೊಡ್ಡ ದೊಡ್ಡ ಬ್ಯಾರಲ್ಗಳಲ್ಲಿ ಚಾಕ್ಲೇಟಿಂದ ಏನು ಮಾಡ್ತಾರೆ, ಆ ಒಂದು ರಸವನ್ನು ಒಂದು ಮರ ಬರ್ತದೆ ಆ ಮರದಲ್ಲಿರ್ತಕ್ಕಂಥ ಎಣ್ಣೆ ತೆಗೆದು ಆ ಚಾಕ್ಲೇಟ್ ಮಾಡ್ತಾರೆ. ಅರ್ಥ ಆಯ್ತಾ? ಮರದಿಂದ ರೆಡಿ ಆಗ್ತಕ್ಕಂಥದ್ದು ಚಾಕ್ಲೇಟ್ ಮರ ಇರ್ತದೆ, ಅದು ಭೂಮಧ್ಯ ರೇಖೆಯಲ್ಲಿ ಅದು ಜಾಸ್ತಿ ಬೆಳವಣಿಗೆ ಆಗ್ತಕ್ಕಂಥದ್ದು. ಆ ಚಾಕ್ಲೇಟ್ ಮರದಲ್ಲಿ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಅದನ್ನು ಪರ್ಮೆಂಟೇಷನ್ ಮಾಡಿ ಅದನ್ನು ಕುದಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ವಾಸನೆ ಹೋಗಲಿ ಅಂತ ಅದಕ್ಕೆ ಸುಗಂಧ ದ್ರವ್ಯಗಳನ್ನು ಹಾಕ್ತಾರೆ ಒಳ್ಳೆಯ ಸ್ಮೆಲ್ಗೆ. ಆ ಒಳ್ಳೆಯ ಸ್ಮೆಲ್ಗೆ ಏನು ಮಾಡ್ತವೆ, ಜಿರಳೆಗಳು ಬಂದು 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 ಅಲ್ಲಿ ಬೀಳ್ತವೆ ಚಾಕ್ಲೇಟಲ್ಲಿ. ಕನಿಷ್ಠ ಪಕ್ಷ 1 ಗ್ರಾಮ್ 100 ಗ್ರಾಮ್ ಚಾಕ್ಲೇಟಲ್ಲಿ 18-20 ಜಿರಳೆಗಳು ಬಿದ್ದಿರ್ತವೆ. ಇವರೇನು ಮಾಡ್ತಾರೆ, ಚಾಕ್ಲೇಟ್ ಕಂಪ್ನಿಯವರು ತಗೊಂಡು ಹೋಗಿ ಈ ಜಿರಳೆಗಳ ಸಂಖ್ಯೆ, ಜಿರಳೆಗಳು ಬಿದ್ದಿರ್ತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಇದೆ, 2% 3% ಹಿಂಗೆ ಹೇಳಿಬಿಟ್ಟು ಒಂದು ಅಪ್ಲಿಕೇಶನ್ ತೊಗೊಂಬಿಡ್ತಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದನೋ ಅಥವಾ ಯಾವುದೇ ಹೆಲ್ತ್ ಆರ್ಗನೈಸೇಷನಿಂದನೋ. ಆವಾಗೇನಾಗ್ತದೆ, ಅಲ್ಲಿ ಸ್ವಲ್ಪ ಡೀಲಿಂಗ್ ನಡೀತಾ ಹೋಗ್ತದೆ ಅಂದರೆ ದುಡ್ಡು ಕೊಟ್ಟು ಏನೇನೋ ಮಾಡ್ತಾರೆ ಮೋಸ ಭ್ರಷ್ಟಾಚಾರಗಳನ್ನ. ಅದರಿಂದ ಆ ಒಂದು ಹೊಲಸನ್ನು ನಮ್ಮ ಮಕ್ಕಳಿಗೆ ನಾವು ನೇರವಾಗಿ ಕೊಡ್ತಕ್ಕಂಥ ದುಷ್ಟ ಪರಿಸ್ಥಿತಿ ಬರ್ತದೆ. 100 ಗ್ರಾಮ್ ಚಾಕ್ಲೇಟಲ್ಲಿ ಕನಿಷ್ಠ ಪಕ್ಷ 18-20 ಜಿರಳೆ ಬಿದ್ದಿರ್ತವೆ. ನೀವು ಜಿರಳೆ ಅಂದರೆ ಏನು ಅಂದ್ಕೊಂಡಿದ್ದೀರಾ?
ಜಿರಳೆ ಇರೋ ಕಡೆಗೆ ನಿಮ್ಮ ಮಕ್ಕಳನ್ನು 1 ಗಂಟೆ ಇರಿಸಿ, ಅದಕ್ಕೇನಾಗ್ತದೆ ಉಸಿರಾಟದ ಸಮಸ್ಯೆ ಬರ್ತದೆ. ಜಿರಳೆನೇ ತಿಂದರೆ ಇನ್ನೆಷ್ಟು ಸಮಸ್ಯೆ ಬರಬಾರ್ದು, ಅರ್ಥ ಆಯ್ತಾ? ಜಿರಳೆ ಇರೋ ಕಡೆಗೆ ನಾವು ಜಸ್ಟ್ ಉಸಿರಾಟ ಮಾಡಿದ್ರೆ, ಜಿರಳೆ ಇರತಕ್ಕಂಥ ಸ್ಮೆಲ್ಲನ್ನು ನಾವು ತೊಗೊಂಡ್ರೆ ನಮ್ಮ ರೆಸ್ಪಿರೇಟರಿ ಪ್ರಾಬ್ಲಮ್ ಏನಾಗ್ತದೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಅಸ್ತಮಾ ಸಮಸ್ಯೆ ಬರ್ತದೆ ನಮಗೆ. ಈಗ ಮಕ್ಕಳಲ್ಲಿ ಜಾಸ್ತಿ ಅಸ್ತಮಾ ಸಮಸ್ಯೆ ಬರ್ತಕ್ಕಂಥದ್ದು ಯಾವುದರಿಂದ ಅಂತೇಳಿದ್ರೆ, ಈ ರೀತಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ತಿನ್ನೋದ್ರಿಂದನೇ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಚಾಕ್ಲೇಟ್ ಅಂತಕ್ಕಂಥದ್ದನ್ನು ಕೊಡ್ಲಿಕ್ಕೆ ಹೋಗಲೇಬೇಡಿ, ವೆರಿ ಡೇಂಜರಸ್ ಅದು, ಅರ್ಥ ಆಯ್ತಾ? ಅದರ ಜೊತೆಗೆ ಅದರ ಪೋಷಕ ತತ್ವಗಳು ಅದಕ್ಕೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ, ಅದರ ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿತತ್ವ, ಮಗುವಿನ ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿತತ್ವ ಜಾಗೃತವಾಗಿಲ್ಲ. ಆ ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿತತ್ವವನ್ನು ಜಾಗೃತ ಮಾಡಬೇಕಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಕ್ರಿಯೆ ಬರ್ತದೆ, ಅದಕ್ಕೆ ಅಗ್ನಿಸಾರ ಅಂತ ಕರೀತಾರೆ. ಅದನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ, ಬನ್ನಿ. ನೋಡಿದ್ರಲ್ಲ, ಈ ರೀತಿಯಾಗಿ ಅಗ್ನಿಸಾರವನ್ನು ಮಾಡ್ತಕ್ಕಂಥದ್ದು. ಅಗ್ನಿಸಾರವನ್ನು ಮಾಡಿದ್ರೆ ಇಡೀ ನಮ್ಮ ಪಚನ ವ್ಯವಸ್ಥೆ ಏನಾಗ್ತದೆ, ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಅಗ್ನಿಸಾರ, ಅಗ್ನಿ ಅಂದರೆ ಜಠರಾಗ್ನಿಯನ್ನು ಸರಾಗಗೊಳಿಸ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಅಗ್ನಿಸಾರಕ್ಕಿದೆ. ಇದಾದಮೇಲೆ ನವಲೀಕ್ರಿಯ, ನವಲೀಕ್ರಿಯೆಯಿಂದನೂ ಕೂಡ ಅಷ್ಟೇ, ಮಗುವಿನ ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಇಂಟ್ರೆಸ್ಟೈನ್ ಆಗಿರ್ಬೋದು, ಗಾಲ್ ಬ್ಲೆಡರ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಇವೆಲ್ಲವುಗಳು ಸ್ವಸ್ಥವಾಗ್ತಾ ಹೋಗ್ತವೆ. ಇವೆಲ್ಲ ಯೋಗದ ಅಡ್ವಾನ್ಸ್ ಕ್ರಿಯೆಗಳಿವು. ಇವುಗಳನ್ನು ನೀವು ಮಕ್ಕಳಿಗೆ ಕಲಿಸಲೇಬೇಕು. ಒಬ್ಬ ಒಳ್ಳೆಯ ಗುರುಗಳ ಮಾರ್ಗದರ್ಶನದಲ್ಲಿ ನಿಮ್ಮ ಮಕ್ಕಳಿಗೆ ಈ ಒಂದು ಕ್ರಿಯೆಗಳನ್ನು ಕಲಿಸಿದ್ರೆ ಮಕ್ಕಳು ಏನೇ ತಿನ್ನಲಿ ಕಲ್ಲು ತಿಂದು ಕರಗಿಸ್ಕೊಳ್ತಕ್ಕಂಥ ಕೆಪಾಸಿಟಿ ನಿಮ್ಮ ಮಕ್ಕಳಿಗೆ ಬರ್ತದೆ. ಇಲ್ಲಾಂದರೆ ಇಸೇನೇನೋ ತಿಂದರೆ ಫುಡ್ ಅಲರ್ಜಿ ಆಗೋದು, ಅಲ್ಲಿ ಹೋದರೆ ಬಿಸಿಲು ಹೋದರೆ ಬಿಸಿಲು ಅಲರ್ಜಿ ಆಗೋದು, ಗಾಳಿಗೆ ಹೋದರೆ ಗಾಳಿ ಅಲರ್ಜಿ ಆಗೋದು, ಒಂಚೂರು ಹೊರಗಡೆ ಧೂಳಿಗೆ ಹೋದರೆ ಡಸ್ಟ್ ಅಲರ್ಜಿ ಆಗುತ್ತೆ. ಎಷ್ಟು ಸೂಕ್ಷ್ಮ ನಿಮ್ಮ ಮಕ್ಕಳು, ಅಯ್ಯ ಈ ಥರ ಇಷ್ಟೊಂದು ಹಾಳಾಗಿರ್ತಕ್ಕಂಥ ಇಮ್ಯುನಿಟಿ ಪವರಿಂದ ನೀವು ನಿಮ್ಮ ಮಕ್ಕಳನ್ನ ಎಷ್ಟು ವೀಕ್ ಆಗಿ ಬೆಳೆಸ್ತಾ ಇದ್ದೀರ ಅಂತಕ್ಕಂಥದ್ದು ನೀವೇ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೆ ಮಕ್ಕಳಿಗೆ ಏನೇನು ಕೊಡದೇ ಇದ್ದರೂ ಪರವಾಗಿಲ್ಲ, ಯೋಗವನ್ನು ಕೊಡಿ. ಹಾಗಾಗಿ ಈ ನವಲೀಕ್ರಿಯೆ ಮಾಡೋದ್ರಿಂದ ಕೂಡ ಏನಾಗ್ತದೆ, ನಿಮ್ಮ ಇಂಟರ್ನಲ್ ಆರ್ಗನ್ಸ್ಗೆಲ್ಲವಕ್ಕೂ ಶಕ್ತಿ ದೊರೀತಾ ಹೋಗುತ್ತೆ. ನಮ್ಮ ಮೇನ್ ಇಂಜನ್ ಅಂದರೆ ಈ ಒಂದು ಹೊಟ್ಟೆ. ಇದನ್ನು ನಾವು ತಿರುಗಿಸೋದ್ರಿಂದ ಏನಾಗ್ತದೆ, ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಕ್ರಿಯೆಗಳು ಕೂಡ ಏನಾಗ್ತವೆ, ಮತ್ತು ಸ್ಟ್ರೆಂತ್ಫುಲ್ ಆಗ್ತಾ ಹೋಗ್ತವೆ. ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕ್ರಿಯೆ ಆಗ್ಬೋದು, ನಮ್ಮ ಲಿವರಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ HCLನ ಪ್ರಮಾಣ ಆಗಿರ್ಬೋದು, ನಮ್ಮ ಕಿಡ್ನಿಗಳು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಹಲವಾರು ಹಾರ್ಮೋನ್ಗಳಾಗಿರ್ಬೋದು, ಕಿಡ್ನಿಯಲ್ಲಿ ನಡೀತಕ್ಕಂಥ ಬ್ಲಡ್ ಪ್ಯೂರಿಫಿಕೇಷನ್ ಆಗಿರ್ಬೋದು, ಇಂಟ್ರೆಸ್ಟೈಲ್ ನಡೀತಕ್ಕಂಥ ಅಬ್ಸರ್ವೇಷನ್ ಆಗಿರ್ಬೋದು, ಎಲ್ಲ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಏನಾಗ್ತವೆ, ಕ್ರಿಯಾತ್ಮಕವಾಗ್ತವೆ. ಯಾವಾಗ ನೌಲಿ ಮಾಡೋದ್ರಿಂದ, ಅದಕ್ಕೆ ಮಕ್ಕಳಿಗೆ ನೌಲಿ ಕ್ರಿಯೆ ಅಂತಕ್ಕಂಥ ಭಾಳ ಇಂಪಾರ್ಟೆಂಟ್ ಅದು, ಇದನ್ನು ಮಾಡಿಸ್ಲೇಬೇಕು. ಈ ಪಾರ್ಕಿನ್ಸನ್ನು, ಪ್ಯಾರಲೈಸಿಸ್ಸು, ಸ್ಟ್ರೋಕು, ಅರ್ಥ ಆಯ್ತಾ? ಮತ್ತು ಡಯಾಬಿಟಿಸು, ಇವೆಲ್ಲ ಮಕ್ಕಳಿಗೆ ಬರ್ತಾ ಇದ್ದಾವೆ. ನಿಮ್ಗೆ ಗೊತ್ತಿರಲಿ, 100ರಲ್ಲಿ 4 ಜನ ಮಕ್ಕಳಿಗೆ ಏನಾಗ್ತದೆ, ಡಯಾಬಿಟಿಸ್ ಬರ್ತಾ ಇದೆ. 100ರಲ್ಲಿ 10 ಜನ ಮಕ್ಕಳಿಗೆ ಏನಾಗ್ತಾ ಇದೆ, ಬ್ಲಡ್ ಪ್ರೆಷರಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ, ಅರ್ಥ ಆಯ್ತಾ? ಏನೇನೋ ಅರ್ಥ್ರೈಟಿಸ್ಸು, ಮಕ್ಕಳಿಗೆ ಎಷ್ಟು ಸಮಸ್ಯೆಗಳು ಬರ್ತಾ ಇದೆ ಅಂದರೆ, ಚಿಕ್ಕ ವಯಸ್ಸಿನಲ್ಲೇ ಅದರದ ಜೀವನವನ್ನೇ ನಾಶ ಮಾಡ್ತಕ್ಕಂಥ ಹಲವಾರು ಮಾರಣಾಂತಿಕ ಕಾಯಿಲೆಗಳು ಬರ್ತಾ ಇದೆ, ಅರ್ಥ ಆಯ್ತಾ? ಈ ಪ್ಯಾರಲೈಸಿಸ್ ಆಗಿರ್ಬೋದು, ಈ ಪಾರ್ಕಿನ್ಸನ್ ಭಾಳ ಡೇಂಜರಸ್ ಪಾರ್ಕಿನ್ಸನ್ ಅಂತಕ್ಕಂಥದ್ದು, ಅದರ ಜೊತೆಗೆ ಮಸ್ಕ್ಯುಲರ್ ಡಿಸ್ಟ್ರೋಪಿ, ಇದನ್ನು ನೀವು ಮಕ್ಕಳಿಗೆ ಮಾಡಿಸ್ತಾದ್ರೆ ಮಕ್ಕಳಿಗೆ ಮುಂದೆ ಭವಿಷ್ಯದಲ್ಲಿ ಬರಲ್ಲ. ಅಕಸ್ಮಾತ್ ಬಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಈ ನೌಲಿ ಕ್ರಿಯೆ, ಈ ಥರದ ಕ್ರಿಯೆಗಳನ್ನ, ಯೋಗದ ಕ್ರಿಯೆಗಳನ್ನ ಮಾಡಿಸ್ಬೇಕು. ಹಾಗಿದ್ರೆ ನೌಲಿ ಕ್ರಿಯೆಯನ್ನು ಮಾಡೋದು ಹೇಗೆ ಈಗ ನೋಡೋಣ, ಬನ್ನಿ.
ನೋಡಿದ್ರಲ್ಲ, ಈ ನವಲಿ ಕ್ರಿಯೆ ಮಾಡೋದ್ರಿಂದ ನಿಮ್ಮ ಉದರದ ಭಾಗದ ಪೋಷಣೆ ಆಗ್ತಾ ಹೋಗುತ್ತೆ. ಮತ್ತು ಭಾಳ ಮುಖ್ಯವಾಗಿ ಮಗುವಿನಲ್ಲಿ ಏಕಾಗ್ರತೆ ಶಕ್ತಿ ಮತ್ತು ಮಗುವಿನಲ್ಲಿ ಈ ಒಂದು ಸ್ಥಿರತೆನೇ ಇರಲ್ಲ ಮಕ್ಕಳಲ್ಲಿ. ಯಾಕೆ ಸ್ಥಿರತೆ ಇರಲ್ಲ ಅಂತೇಳಿದರೆ ಮಗುವಿನಲ್ಲಿರ್ತಕ್ಕಂಥ ಎಲ್ಲ ಒಂದು ಪೋಷಕ ತತ್ವಗಳ ಕೊರತೆ, ಅದರ ಜೊತೆಗೆ ಎಂಡೋಕ್ರೈನ್ ಸಿಸ್ಟಮಿನ ಒಂದು ಡಿಸ್ಟರ್ಬ್ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಮಗುವಿನಲ್ಲಿ ಹಾರ್ಮೋನ್ ವ್ಯವಸ್ಥೆ ತುಂಬ ಡಿಸ್ಟರ್ಬ್ ಆಗಿರ್ತದೆ. ಆ ಥರದ ಎಲ್ಲ ಸಮಸ್ಯೆಗಳಿಗೂ ಮುಖ್ಯವಾಗಿ ನಾವು ಈ ನವಲಿ ಕ್ರಿಯೆಯನ್ನು ಮಾಡ್ತಾ ಹೋದರೆ ನಮ್ಮ ಈ ಒಂದು ಮಧ್ಯಪ್ರದೇಶ ಚೆನ್ನಾಗಿರ್ತದೆ. ಮಧ್ಯಪ್ರದೇಶ ಚೆನ್ನಾಗಿದ್ದರೆ ಕಾಶ್ಮೀರನು ಚೆನ್ನಾಗಿರ್ತದೆ, ಕನ್ಯಾಕುಮಾರಿನೂ ಚೆನ್ನಾಗಿರ್ತದೆ. ಇಡೀ ನಮ್ಮ ದೇಹ ನಮ್ಮ ದೇಶದ ಥರ ಇರಬೇಕು ನಮಗೆ. ಇದು ಕಾಶ್ಮೀರ, ಇದು ಕನ್ಯಾಕುಮಾರಿ, ಇದು ಮಧ್ಯಪ್ರದೇಶ, ಇದು ದಿಲ್ಲಿ. ದಿಲ್ ತೋ ದಿಲ್ಲಿ ಹೈ, ಇದು ದಿಲ್ಲಿ. ಅರ್ಥ ಆಯ್ತಾ? ನಮ್ಮ ಎಡ ಮೊಣಕಾಲು ಬಲ ಮೊಣಕಾಲು ಏನಂತಂದರೆ ಕರ್ನಾಟಕ, ಎಡ ಮೊಣಕಾಲು ಕರ್ನಾಟಕ, ಬಲ ಮೊಣಕಾಲು ಆಂಧ್ರ ಪ್ರದೇಶ. ಹೀಗೆ ಎಲ್ಲ ನಮ್ಮ ದೇಹದಲ್ಲೇ ನಾವು ನಮ್ಮ ದೇಶವನ್ನು ಕಾಣಬೇಕು. ಅರ್ಥ ಆಯ್ತಾ? ಎಷ್ಟು ಅದ್ಭುತವಾಗಿದೆ ನಮ್ಮ ದೇಹ ನಮ್ಮ ದೇಶ ಅಂತಂದರೆ ಅರ್ಥ ಮಾಡಿಕೊಂಡ್ರಿಗೆ ಅರ್ಥ ಆಗ್ತದೆ. ಹಾಗಾಗಿ ಮಕ್ಕಳಿಗೆ ಇವೆಲ್ಲ ಯೋಗ ಸಂಸ್ಕಾರವನ್ನು ಕೊಡೋದ್ರ ಜೊತೆಗೆ ಮಕ್ಕಳ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ತಂದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಕ್ಕಳಿಗೆ ಬಹುಮುಖ್ಯವಾಗಿ ಯೋಗ ಮಾಡಿಸಿ ಯೋಗ ಮಾಡಿಸಿ ಯೋಗ ಮಾಡಿಸಿ ಅಂತಕ್ಕಂಥ ಒಂದು ಸಂದೇಶವನ್ನು ವಿನಮ್ರಪೂರ್ಣಕವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಕಾಯಿಲೆಯ ಪರಿಹಾರ ಸೂತ್ರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲ ನನ್ನ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.